ಎಸ್ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಸ್ಟುಡಿಯೋ. ನಾನು ಇವತ್ತು ಮಹೇಂದ್ರ ಶೋರೂಮ್ ಅಲ್ಲಿ ಇದ್ದೀನಿ. ನಾನು ಇವತ್ತು ರಿವ್ಯೂ ಮಾಡ್ತಾ ಇರುವಂತ ಗಾಡಿ XUV3XO. ಬನ್ನಿ, ಈ ಗಾಡಿಯ ಒಂದು ವಿಶೇಷತೆ ಇವತ್ತು ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ಇದು ಫ್ರಂಟ್ ಆ್ಯಂಗಲ್ ಇಂದ ವ್ಯೂ ನೋಡ್ಬೋದು ಇಲ್ಲಿ. ಸೊ ಫ್ರಂಟ್ ಇಂದ ಸಹ ಇದೆ. ಫೇಸ್ ಲಿಫ್ಟ್ ಒಂದಷ್ಟು ಜನಕ್ಕೆ ಇಷ್ಟ ಆಗ್ತಿದೆ, ಒಂದಷ್ಟು ಜನಕ್ಕೆ ಇಷ್ಟ ಆಗ್ತಾ ಇಲ್ಲ. ಬಟ್ ಫೇಸ್ ಲಿಫ್ಟ್ ಚೆನ್ನಾಗಿದೆ. ಸೊ ಒಬ್ರು ಟೇಸ್ಟ್ ಒಂಥರ ಇರುತ್ತೆ, ಬನ್ನಿ ನೋಡೋಣ. ಸೊ ವಿಶೇಷತೆ ಫಸ್ಟ್ ಇಲ್ಲಿ ನೋಡೋದಾದರೆ ನಾವು ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಸೊ ಬೈ ಫೋಕಲ್ ಇದು AX5 ವೇರಿಯಂಟ್ ಇದು. ಸೊ ಇದರಲ್ಲಿ DRL ಬರುತ್ತೆ, ಫಾಗ್ ಲ್ಯಾಂಪ್ ಇಲ್ಲ. ಸೊ ಮತ್ತು ಫ್ರಂಟ್ ಗ್ರಿಲ್ ನೋಡ್ಬೋದು, ಈ ಕಡೆ ಈ ರೀತಿ ಇದೆ. ಓಕೆ ಸ್ನೇಹಿತರೆ, AX5 ವೇರಿಯಂಟಲ್ಲಿ ಬಂದು ಈ ರೀತಿ ಅಲೋಯ್ಸ್ ಬರುತ್ತೆ. 205/65 R16 ಟೈರ್ಸ್ ಆಗಿರುತ್ತೆ. ಸೊ MRF ವಾಂಡರರ್ ವೇರಿಯಂಟ್ ಟೈರ್ಸ್ ಹಾಕಿದರೆ ಚೆನ್ನಾಗಿದೆ ಸ್ನೇಹಿತರೆ. ಇನ್ನೊಂದು ವಿಚಾರ ಏನು ಅಂದರೆ, ಇದರಲ್ಲಿ ಎಲ್ಲ ವೀಲ್ಸಲ್ಲೂ ಡಿಸ್ಕ್ ಬ್ರೇಕ್ ಬರುತ್ತೆ ನೋಡಿ. ಫ್ರಂಟಲ್ಲೂ ಡಿಸ್ಕ್ ಇದೆ, ಹಾಗೆ ಬ್ಯಾಕಲ್ಲೂ ಡಿಸ್ಕ್ ಇದೆ. ಸೊ ಇದು ಬಂದು ಪೆಟ್ರೋಲ್ ವೇರಿಯಂಟ್, 6-speed ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಸೊ ಇದೊಂದು ಕಂಪ್ಲೀಟ್ ಲುಕ್ ನೋಡ್ಕೊಬಿಡಿ, ಗಾಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಸೊ ಸೈಡ್ ವ್ಯೂ ಮಿರರ್ ಬ್ಲ್ಯಾಕ್ಡ್ ಔಟ್ ಆಗಿದೆ, ಜೊತೆಗೆ ಇಂಟಿಗ್ರೇಟೆಡ್ ಓವರ್ ವ್ಯೂಮ್ ಸಹ ಬರುತ್ತೆ. ಆಮೇಲೆ AX5 ವೇರಿಯಂಟಲ್ಲಿ ಕೀಲೆಸ್ ಎಂಟ್ರಿ ಇದೆ. ಸೊ ಇಲ್ಲಿ ನೋಡ್ಬೋದು. ಸೊ ಜಸ್ಟ್ ಬಟನ್ ಪ್ರೆಸ್ ಮಾಡೋದ್ರಿಂದ ರಿಕ್ವೆಸ್ಟ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಒಳಗಡೆ ಹೋಗೋದಾದರೆ ನೋಡಿ, ಈ ಥರ ಇದೆ ಕ್ಯಾಬಿನ್ನು. ಸೊ ಕ್ಯಾಬಿನ್ ಆಮೇಲೆ ಬರೋಣ ಫ್ರಂಟಲ್ಲಿ ಯಾವ ರೀತಿ ಇದೆ ಅಂತ. ಸೊ ಬ್ಯಾಕಿಂದ ಲುಕ್ ನೋಡೋಣ. ಸೊ ನೋಡಿ, ಇದು ಇದು ಬ್ಯಾಕ್ ಲುಕ್ ಚೆನ್ನಾಗಿದೆ. ಸೊ ಹೊಸ ಒಂದು ಸ್ಟೈರಿಂಗ್ ಮಾಡರ್ನ್ ಲುಕ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸೊ ಬ್ಯಾಕಲ್ಲಿ ಟಾಪಲ್ಲಿ ನೋಡೋದಾದರೆ ಆ್ಯಂಟಿನ ಇದೆ. ಸೊ AX5 ವೇರಿಯಂಟಲ್ಲಿ ರಿಯರ್ ವೈಪರ್ಸು ಬರುತ್ತೆ, ಅದ್ರ ಜೊತೆಗೆ ಡಿಫಾಗರು ಇದೆ. ಸ್ನೇಹಿತರೆ, ಬ್ಯಾಕ್ ಬೂಟ್ ಸ್ಪೇಸ್ ನೋಡ್ಬೋದು ಒಳಗಡೆ ಎಷ್ಟಿದೆ ಅಂತ. ಸೊ ಆಲ್ರೆಡಿ ಒಂದು 4 ಬ್ಯಾಗ್ಸ್ ಇದೆ ಇಲ್ಲಿ. ಸೊ ಇಲ್ಲಿ ದೊಡ್ಡದೊಂದು ಸೂಟ್ ಕೇಸ್ ಇದೆ, ಮತ್ತು ಈ ಕಡೆ ಒಂದು ಚಿಕ್ಕ ಸೂಟ್ ಕೇಸ್ ಇದೆ, ಮತ್ತು ಮೇಲೆ 2 ಡಫಲ್ ಬ್ಯಾಗ್ಸ್ ಇದ್ದಾವೆ ನೋಡಿ. ಇಷ್ಟು ಸ್ಟೋರೇಜ್ ಮಾಡ್ಬೋದು ಇದು. ಹಾಗೆ ಇಲ್ಲಿ ನಾವು ನೋಡೋದಾದರೆ ಇದಕ್ಕೆ 60-40 ಸ್ಪೀಡ್ಸಸ್ ಕೊಟ್ಟಿದ್ದಾರೆ. ಸೊ ನೋಡಿ, ಕಂಪ್ಲೀಟಾಗಿ ಬ್ಯಾಕ್ ಸೈಡ್ ಫ್ಲಾಟ್ ಫೋಲ್ಡ್ ಮಾಡ್ಬೋದು. ಫ್ಲಾಟ್ ಫೋಲ್ಡ್ ಮಾಡಿದ್ರೆ ನೋಡಿ, ಯೂಜ್ ಸ್ಪೇಸ್ ಬರುತ್ತೆ. ಟಾಪಲ್ಲಿ ರಿಂಗ್ಸ್ ಕೊಟ್ಟಿದ್ದಾರೆ, ಬಟ್ ಇದು ಯೂಸಬಲ್ ಇಲ್ಲ ಅನ್ಕೊತೀನಿ, ಜಸ್ಟ್ ಸ್ಟೈಲ್ ಪರ್ಪಸ್ಗೋಸ್ಕರ ಕೊಡಿರೋಂಥದ್ದು. ಸೊ ಬ್ಯಾಕ್ ಸೈಡ್ ನೋಡೋದಾದರೆ ಕೊಡೋದಕ್ಕೆ ಈ ಥರ ಇದೆ. ಓ ಚೆನ್ನಾಗಿದೆ, ಕಂಫರ್ಟ್ ಚೆನ್ನಾಗಿದೆ. ಸೊ ನೋಡ್ಬೋದು, ಇನ್ನೂ ಇಷ್ಟು ಲೆಗ್ ರೂಮ್ ಇದೆ. ಮುಂದಿನ ಸಹ ಅಷ್ಟೇ, ಡ್ರೈವರ್ ಸೆಟ್ಟಿಂಗ್ ಅಷ್ಟಿದೆ ನೋಡಿ. ಆದರೂ ಸಹ ಬಹಳ ಲೆಗ್ ರೂಮ್ ಇದೆ, ಜೊತೆಗೆ ರಿಯರ್ AC ವೆಂಟ್ ಸಹ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಇಲ್ಲಿ ಸನ್ ರೂಫ್ ಇದೆ, ಸೊ ಲೈಟ್ ಕೊಟ್ಟಿದ್ದಾರೆ ಒಂದು ನೋಡಿ. ಇಲ್ಲಿ ಇರೋದು ಎಲ್ಲ ಪವರ್ ವಿಂಡೋ ಸ್ವಿಚಸ್ ಎಲ್ಲ ಇದೆ, ಮತ್ತು ಅದ್ರ ಜೊತೆಗೆ ಓವರ್ ವ್ಯೂಮ್ಸ್ನ ಅಡ್ಜಸ್ಟ್ ಸಹ ಮಾಡ್ಕೊಳೋದಕ್ಕೆ ಇಲ್ಲಿದೆ. ಹಾಗೆ ಇಲ್ಲಿ ಒಳಗಡೆ ಬರೋದಾದರೆ ನೋಡಿ, ಇದು ಇನ್ಫೋಟೈನ್ಮೆಂಟ್ ಸಿಸ್ಟಮ್, 10 inches ಇದೆ. ಸೊ ಇಲ್ಲಿ AC ಸೆಟ್ಟಿಂಗ್ಸ್ ಎಲ್ಲ ಇದೆ. ಸೊ AC ಸೆಟ್ಟಿಂಗ್ಸ್ ಎಲ್ಲ ಮಾಡ್ಕೋಬೋದು. ಮತ್ತು ಇದು ಮ್ಯಾನುವಲ್ ಗೇರ್ ಬಾಕ್ಸ್, 6-speed ಗೇರ್ ಬಾಕ್ಸ್ ಇದೆ. ಮತ್ತು ಇಲ್ಲಿ ಆಮ್ರೆಸ್ಟ್ ಜೊತೆಗೆ ಸ್ವಲ್ಪ ಸ್ಟೋರೇಜ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನು ಸಹ ಇದೆ ಇದರಲ್ಲಿ. ಮತ್ತು ಇಲ್ಲಿ ಡಿಜಿಟಲ್ ಡಿಸ್ಪ್ಲೇ ಇದೆ. ಸೊ ಕೀತೋವನ್ನು ನಾನು ಆನ್ ಮಾಡಿ ನೋಡ್ತಿದ್ದೀರಿ, ವೇರಿಯಂಟ್ಸ್ ಏನಿದೆ, ವೇರಿಯಂಟ್ಸ್ನ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲಿದೆ. ಇದರದೊಂದು ಸ್ಕ್ರೀನ್ ಶಾಟ್ ಸಹ ಹಾಕಿರ್ತೀನಿ, ಓದ್ಕೊಳ್ಳಿ. ಈ ಪ್ರೆಸೆಂಟ್ ನಾನು ನೋಡ್ತಾ ಇರೋವಂಥ ವೇರಿಯಂಟ್ ಬಂದು AX5. ಸ್ನೇಹಿತರೆ, ಸ್ಪೀಡೋಮೀಟರ್ ಈ ರೀತಿ ಒಂದು ಡಿಸ್ಪ್ಲೇ ಬರುತ್ತೆ, ಕಂಪ್ಲೀಟ್ಲಿ ಡಿಜಿಟಲ್ ಆಗಿದೆ. ಹಾಗೆ ಇಲ್ಲಿ ನಾವು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರೋದಾದರೆ 10 inches ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ. ಸೊ ತುಂಬ ಸೀಮ್ಲೆಸ್ ಆಗಿ ವರ್ಕ್ ಆಗುತ್ತೆ, ಸಖತ್ ರೆಸ್ಪಾನ್ಸಿವ್ ಇದೆ, ಏನು ಲ್ಯಾಗ್ ಅನಿಸೋದೇ ಇಲ್ಲ ಎಲ್ಲೂ, ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ಚೆನ್ನಾಗಿದೆ ಇನ್ಫೋಟೈನ್ಮೆಂಟ್ ಸಿಸ್ಟಮು. ಓಕೆ, ಇಲ್ಲಿ ಸನ್ ರೂಫ್ ಓಪನ್ ಮಾಡೋದಕ್ಕೆ ಇಲ್ಲಿ ಒಂದು ಆಪ್ಷನ್ಸ್ ಇದ್ದಾವೆ. ಸೊ ನೋಡಿ, ಈ ರೀತಿ ಓಪನ್ ಆಗುತ್ತೆ, ಮತ್ತು ಕ್ಲೋಸ್ ಮಾಡೋವಂಥದ್ದು. ಸೊ ಹಿಂದೆ ಜಸ್ಟ್ ಅದನ್ನು ಮಾತ್ರ ಬೇಕಾದ್ರೆ ಓಪನ್ ಮಾಡ್ಕೋಬೋದು, ಹಿಂದೆ ನೋಡ್ತಾ ಇರ್ಬೋದು ನೀವು, ಸ್ವಲ್ಪ ಗ್ಯಾಪ್ ಬಂದಿದೆ, ಹೌದಾ. ಸೊ ಫುಲ್ ಕಂಪ್ಲೀಟ್ ಬೇಕಾದ್ರೆ ಕಂಪ್ಲೀಟ್ಲಿ ಈ ಥರ ಕ್ಲೋಸ್ ಮಾಡ್ಕೋಬೋದು, ಓಪನ್ ಮಾಡ್ಬೋದು. ಓಕೆ, ಇಲ್ಲಿ ನೋಡ್ಬೋದು ಆನ್ ಮಾಡಿದಾಗ ಈ ರೀತಿ ಒಂದು ಲುಕ್ ಬರುತ್ತೆ ಫ್ರಂಟಲ್ಲಿ. ಸೊ ಓವರಾಲ್ ಫ್ರಂಟ್ ಲುಕ್ ಇಲ್ಲಿ ನೋಡ್ಬೋದು, ಈ ಥರ ಬರುತ್ತೆ, ಸಕಾಲಿದೆ ಲುಕ್. ಬ್ಯಾಕ್ ಲುಕ್ ಈ ಥರ ಬರುತ್ತೆ,
ಫುಲ್ ಕನೆಕ್ಟಿಂಗ್ ಗೇರಲ್ಸ್ ಇರೋದು, ಬ್ಯಾಕ್ ಸೈಡು ಅಷ್ಟೇ ಫುಲ್ ಕನೆಕ್ಟಿಂಗ್. ಸಕ್ಕತ್ತಾಯಿದೆ ಅವ. ನೋಡಿ ಸ್ನೇಹಿತರೆ, ಈ ರೀತಿ ಒಂದು ಕೀ ಬರುತ್ತೆ. ನೋಡಿ ಸ್ನೇಹಿತರೆ, ಗ್ಲೋ ಬಾಕ್ಸ್ ಈ ರೀತಿ ಇದೆ. ಒಳಗಡೆ ತುಂಬ ಡೀಪಾಗಿದೆ, ದೊಡ್ಡದಾಗಿ ಇದೆ ಗ್ಲೋ ಬಾಕ್ಸು. ಇನ್ನು ಸೈಡಲ್ಲಿ ಡೋರ್ಸಲ್ಲಿ ನೋಡೋದಾದರೆ 1 ಲೀಟರ್ ಮತ್ತು 1/2 ಲೀಟರ್ ಬಾಟಲ್ ಹೋಲ್ಡರ್ಸ್ ಮತ್ತು ಒಂದಷ್ಟು ಡಾಕ್ಯುಮೆಂಟ್ಸ್ ಇಟ್ಕೊಳೋದಕ್ಕೆ ಸ್ಪೇಸ್ ಇದೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿಮಗೆ ಏನಾದರೂ ಈ ಒಂದು ವೆಹಿಕಲ್ ಈ ಸಜ್ಜಾಪುರ ರೋಡ್ ಏರಿಯಾದಲ್ಲಿ ಏನಾದರೂ ನೀವೇ ಏನಾದರೂ ಇದ್ದರೆ ಸೊ ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಪ್ಲೇಲ್ಲಿ ಹಾಕಿರ್ತೀನಿ. ಸೊ ಇವ್ರನ್ನು ಕಾಂಟ್ಯಾಕ್ಟ್ ಮಾಡಿ. ಸರ್, ನಿಮ್ಮ ಹೆಸರು? ಭಾಸ್ಕರ್ ಅಂತ. ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.